ಇದಕ್ಕೆ ಚೇರ್ ಬೇಕೇ ಬೇಕು ಅಂತ ಹೇಳಿ ಅವಾಜನ ಹಾಕಿದಾರಂತೆ ದರ್ಶನ್. ಜಿಲ್ಲಾಧಿಕಾರಿಗಳ ಉತ್ತರಕ್ಕೆ ಮಂಕಾಗಿ ಹೋಗಿದ್ದಾನೆ. ಜಿಲ್ಲಾಧಿಕಾರಿಗಳು ಕುರ್ಚಿಯನ್ನ ಕೊಟ್ಟಿಲ್ಲ, ಕೋರ್ಟ್ನ ಅಧಿಕೃತ ಆದೇಶ ಬಂದ ಬಳಿಕನೇ ಚೇರ್ ಅನ್ನ ಕೊಡೋದು ಅಂತ ಹೇಳಿದ್ದಾರೆ. ಸೊ ಜಿಲ್ಲಾಧಿಕಾರಿಗಳಿಗೆ ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ದರ್ಶನ್. ಏನೇನು ಬೇಡಿಕೆಗಳಿದೆ ಜಿಲ್ಲಾಧಿಕಾರಿಗಳು ಕುರ್ಚಿಯನ್ನ ನೀಡಿಲ್ಲ, ಕುರ್ಚಿ ಬೇಕೇ ಬೇಕು ಅಂತ ದರ್ಶನ್ ಪಟ್ಟು ಹಿಡ್ದಿರೋದು. ವಾರಾನ ಕಳೆದ್ರೂ ಕೂಡ ಕಾಠೇರನಿಗೆ ಕುರ್ಚಿಯ ಭಾಗ್ಯ ಇಲ್ಲ. ಜಿಲ್ಲಾಧಿಕಾರಿಗಳು ಸಖತ್ತಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಚೇರ್ ಬೇಕು ಅಂತ ಅವಾಜ್ ಹಾಕಿದ ದರ್ಶನ್. ಕೋರ್ಟಿಂದ ಅಧಿಕೃತವಾಗಿ ಆದೇಶ ಬರೋವರೆಗೂ ಕೂಡ ಯಾವ ಚೇರು ಇಲ್ಲ, ಏನೂ ಇಲ್ಲ. ಉತ್ತರಕ್ಕೆ ಮಂಕಾಗಿ ಕೂತಿದ್ದಾರಂತೆ ನಟ ದರ್ಶನ್. ಕೋರ್ಟ್ನ ಅಧಿಕೃತ ಆದೇಶ ಬಂದ ಬಳಿಕವಷ್ಟೇ ಚೇರ್ ಕೊಡೋದು. ದಾಸನಿಗೆ ಜೈಲಾಧಿಕಾರಿಗಳಿಂದ ಸಖತ್ ತರಾಟೆ. ಚೇರ್ ಬೇಕೇ ಬೇಕು ಅನ್ನುವ ಬೇಡಿಕೆಯನ್ನ ಇಟ್ಟಿದ್ದು ನಟ ದರ್ಶನ್. ಚೇರ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಕೇಳಿದ್ದಾರಂತೆ. ಬಳ್ಳಾರಿಯ ಜೈಲಲ್ಲಿ ದರ್ಶನ್ ಇದೀಗ ಹೊಸ ಸಮರವನ್ನ ಸಾರ್ತಾ ಇದ್ದು ಜೈಲಾಧಿಕಾರಿ ವಿರುದ್ಧನೇ ಇದೀಗ ದಾಸ ಸಮರ ಸಾರಿರುವುದು. ಜೈಲಿನಲ್ಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರಂತೆ ನಟ ದರ್ಶನ್. ದರ್ಶನ್ ಸಂಕಷ್ಟಕ್ಕೆ ಅಧಿಕಾರಿಗಳ ಶಿಸ್ತೇ ಕಾರಣವಾಗಿದೆ. ಸಿಗಬೇಕಾಗಿರುವ ಅಗತ್ಯ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ದೂರನ್ನ ಕೊಟ್ಟಿರುವುದು, ಕೊಡ್ಲಿಕ್ಕೆ ಮುಂದಾಗಿರುವುದು ದರ್ಶನ್ ಕುಟುಂಬಸ್ಥರು. ಕುಟುಂಬಸ್ಥರ ಮುಖಾಂತರನೇ ಆಯೋಗಕ್ಕೆ ದೂರು ನೀಡುವ ಸಾಧ್ಯತೆ ಇದೆ. ನನಗೆ ಅವಶ್ಯಕವಾಗಿರುವಂತಹ ವಸ್ತುಗಳನ್ನ ಕೊಡ್ತಾ ಇಲ್ಲ ದರ್ಶನ್ಗೆ ಅಂತ. ಸೊ ಹಾಗಾಗಿ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅವರ ಇಡೀ ಕುಟುಂಬಸ್ಥರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಾನವ ಹಕ್ಕುಗಳ ಆಯೋಗಕ್ಕೆ ಸೊ ಕೋರ್ಟ್ ಏನು ಹೇಳುತ್ತೆ ಅಥವಾ ಮಾನವ ಹಕ್ಕುಗಳ ಆಯೋಗ ಏನು ಹೇಳುತ್ತೆ? ಒಂದು ಕಡೆ ಕೋರ್ಟಿಂದ ಅಧಿಕೃತ ಆದೇಶ ಬರೋವರೆಗೂ ನಾವೇನು ಕೊಡಲ್ಲ ಅಂತ ಹೇಳಿ ಜೈಲಾಧಿಕಾರಿಗಳು ಹೇಳ್ತಾ ಇರೋದು. ಇತ್ತ ಬೇಕೇ ಬೇಕು ಅನ್ನೋ ಥರ ಪಟ್ಟು ಹಿಡ್ದು ಕೂತಿರೋದು ದರ್ಶನ್. ಸೊ ಏನಾಗುತ್ತೆ ಹಾಗಾದ್ರೆ ನೋಡೋಣ ಏನ್ ಹೇಳ್ತಾರೆ. ಮಾನವ ಹಕ್ಕುಗಳ ಆಯೋಗ ಅಂತ ಮೊನ್ನೆಯಷ್ಟೇ ದರ್ಶನ್ ತಾಯಿ ಜೈಲಿಗೆ ಹೋದಂತ ಸಂದರ್ಭದಲ್ಲಿ ಬೇಡಿಕೆಯನ್ನ ಇಟ್ಟಿದ್ರಂತೆ ದರ್ಶನ್. ಸೊ ಬೇಡಿಕೆಗಳಿಗೆ ಓಕೆ ಅಂತಾರ ಏನು ಎತ್ತ ಗೊತ್ತಿಲ್ಲ, ನೋಡೋಣ ಏನಾಗಬಹುದು ಮಾನವ ಹಕ್ಕುಗಳ ಆಯೋಗ ಏನು ಹೇಳುತ್ತೆ ಅಂತ.
ಹೇಳುತ್ತೆ.